ನಮಸ್ಕಾರ. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ, ವೀಡಿಯೋಗಳು ನೋಡಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಳೆ ವೀಡಿಯೋನೆಲ್ಲ ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವುದಾದ್ರೂ ಒಂದು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಏನಿರುತ್ತೆ ಅಂತ. ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ, ಆಯಿತಾ? ನೋಡಿ, ಇವತ್ತು ಎಂಗೇಜ್ಮೆಂಟು ಲಾಸ್ಟ್ ಡೇ ಶೇರ್ ಮಾಡ್ಕೋತಾ ಇದ್ದೀನಿ, ಲಾಸ್ಟ್ ಕೇಕ್ ಕಟ್ಟಿಂಗ್ದು. ಇಷ್ಟೊತ್ತನಕ ಭಗವಂತ ಇದ್ದು ಎಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ಕೊಂಡು ನಿರ್ವಿಘ್ನವಾಗಿ ನೆರವೇರಲಿ ಇನ್ನು ಮುಂದೆ ಶುಭ ಕಾರ್ಯ ಅಂತ ಆಶೀರ್ವಾದ ಮಾಡಿಬಿಟ್ಟು ಅವ್ರು ಹೊರಟರು. ಮುಂದೆ ಕೇಕ್ ಕಟ್ಟಿಂಗ್ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ರು. ಅಷ್ಟೊತ್ತಿಗೆ ಹೊಟ್ಟೆ ಹಸ್ತಂತಿರೋ ಹೊಟ್ಟೆ ಹಸಿತಾ ಇತ್ತಲ್ಲ ತುಂಬ ಜನಕ್ಕೆ, ಅವರೆಲ್ಲ ಬಂದು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟು ಚಾಟ್ಸ್ ಐಟಮ್ ಇತ್ತು ಫಸ್ಟ್ ಕೌಂಟರಲ್ಲಿ, ಎಲ್ಲ ಥರದ್ದು ಪಾನಿಪುರಿ, ಮಸಾಲೆ ಪುರಿ, ಎಲ್ಲ ಚಾಟ್ಸ್ ಐಟಮ್ಮು, ಸೇವ್ಪುರಿ ಎಲ್ಲ ಇತ್ತು, ಚೆನ್ನಾಗಿತ್ತು. ಆಯಿತಾ? ಈ ಕಡೆ ಎಲ್ಲ ಪಾಪ ಹೊಟ್ಟೆ ತುಂಬ ಟೈಮ್ ಆಗೋಗಿತ್ತಲ್ಲ, ಶಾಸ್ತ್ರ, ಆಮೇಲೆ ತುಂಬ ಜನ ಬೇರೆ ಇದ್ದರು, ಎಲ್ಲ ವಿಶ್ ಮಾಡಿ ಹೋಗೋಷ್ಟೊತ್ತಿಗೆ ತುಂಬ ಟೈಮ್ ಆಯಿತು. ನೋಡಿ, ಕೇಕು ತುಂಬ ಚೆನ್ನಾಗಿತ್ತು ರೀ. ಅದು ಇದೊಂದು ಕೇಕು ಫ್ಯಾಮಿಲಿಯವ್ರು ತಂದಿದ್ದು, ಮತ್ತು ಒಂದು ಫ್ರೆಂಡ್ಸ್ ತಂದಿದ್ದು ಕೇಕು. ಇವಾಗ ನೋಡಿ, ಅವಳು ಮೂರು ಡ್ರೆಸ್ ಚೇಂಜ್ ಮಾಡಿದ್ಲಲ್ಲ, ಒಂದು ಕೇಸರಿ ಕಲ್ಲರ್ದು, ಆಮೇಲೆ ಸ್ಕೈ ಬ್ಲೂ ಕಲ್ಲರ್ದು. ಇವಾಗ ಲಾಸ್ಟಲ್ಲಿ ಆರಾಮವಾಗಿ ಫ್ರೀಯಾಗಿ ಕೇಕ್ ಕಟ್ ಮಾಡೋಕ್ಕೆ ಬಂದಳು ಈ ಡ್ರೆಸ್ ಹಾಕ್ಕೊಂಡು. ಇದು ಬ್ಲ್ಯಾಕ್ ಹಂಗೆ ಕಾಣಿಸ್ತಿದೆ, ಆದರೆ ಅದು ಬ್ಲೂ. ಆಯಿತಾ? ಮೂರು ಡ್ರೆಸ್ಸು ನಂಗೆ ತುಂಬ ಇಷ್ಟ ಆಯಿತು, ಸೀರೆ ಮತ್ತು ಫಸ್ಟ್ ಔಟ್ಫಿಟ್ಟು, ಸೆಕೆಂಡ್ ಔಟ್ಫಿಟ್ಟು ಎಲ್ಲ. ನೋಡಿ, ಫ್ರೆಂಡ್ಸು ಬಿಡಲಿಲ್ಲ, ಎರಡೆರಡು ಸರಿ ಪ್ರಪೋಸ್ ಮಾಡಿಸಿದ್ರು ಹುಡುಗನ ಕೈಲಿ. ಒಂದು ಸರಿ ಮಾಡಿದರು, ಕ್ಲೀನಾಗೇ ಮಾಡಿದರು, ಗೊತ್ತಲ್ವಾ ಸುಮ್ಮನೆ ಚೇಡ್ಸೋಕ್ಕೆ, ಇಲ್ಲ ನಮಗೆ ಕೇಳಿಸ್ಲಿಲ್ಲ ಇನ್ನೊಂದು ಸರಿ ಮಾಡು, ಇನ್ನೊಂದು ಸರಿ ಮಾಡು ಅಂತ. ಅವ್ರು ಇನ್ನೂ ನೆಕ್ಸ್ಟ್ ಸೆಕೆಂಡ್ ಟೈಮ್ ಅಂತೂ ಇನ್ನೂ ಚೆನ್ನಾಗಿ ಮಾಡಿದ್ರು ಫಸ್ಟ್ ಟೈಮ್ಗಿಂತ. ನೋಡಿದ್ರೆ ಅವಳು ಒಪ್ಕೊಂಡ್ಳು, ನಾನು ಹೇಳಿದೆ ಅವಳು ಒಪ್ಕೊಂಡ್ಳು ಅಂತ. ತುಂಬ ಒಂಥರ ಚೆನ್ನಾಗಿರುತ್ತೆ ಈ ಥರ ಹ್ಯಾಪಿ ಮೂಮೆಂಟ್ಸ್ ಎಲ್ಲ ಅಲ್ವಾ, ಎಲ್ಲರೂ ಖುಷಿಪಡ್ತಾರೆ. ಅದರಲ್ಲೂ ಫ್ರೆಂಡ್ ಸರ್ಕಲ್ಲಂತೂ ಇಂಥ ಟೈಮ್ ಸಿಗೋದನ್ನೇ ಕಾಯ್ತಾ ಇರ್ತಾರೆ, ಕಾಲು ಎಳಿಯೋಕ್ಕೆ, ಅವ್ರನ್ನ ಚೇಡ್ಸೋಕ್ಕೆ. ಫೈನಲಿ ನಮ್ಮ ಟೈಮ್ ಬಂತು ನಾವು ವಿಶ್ ಮಾಡೋಕ್ಕೆ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಮಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಫಸ್ಟ್ ಅವಳು ವಿಶ್ ಮಾಡಿಬಿಟ್ಟು ಹೋಗೋಣ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಹೋಗಿ ಅವಳನ್ನ ವಿಶ್ ಮಾಡಿಬಿಟ್ಟು ನನ್ನ ಮಗಳು ವೀಡಿಯೋ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದೆ, ನೆಟ್ ಕನೆಕ್ಟೇ ಆಗಲಿಲ್ಲ. ಆಮೇಲೆ ವಿಶ್ ಮಾಡಿಬಿಟ್ಟು ನಾವು ಊಟಕ್ಕೆ ಹೋದ್ವಿ. ನೆಕ್ಸ್ಟ್ ಫ್ರೆಂಡ್ ಸರ್ಕಲ್ದೆಲ್ಲ ಒಂದು ಗ್ರೂಪಲ್ಲಿ ಫೋಟೋ ಸೆಷನ್ ಇರುತ್ತೆ ಅಲ್ವಾ, ಅವ್ರದ್ದು ತುಂಬ ಟೈಮ್ ಹಿಡಿತು. ಅದ್ರದ್ದೊಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಯಾಕೆ ಅಂತಂದರೆ ಮಕ್ಕಳಿಗೆಲ್ಲ ಮೆಮೊರಿ, ವೀಡಿಯೋಗ್ರಾಫರ್ ಕೊಡೋಕ್ಕೆ ಮುಂಚೆ ನಾನು ಕೊಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಬಿಟ್ಟು ಹೊಟ್ಟೆ ಹಸಿತಾ ಇದ್ರೂ ಇವ್ರದ್ದೆಲ್ಲ ಒಂದಷ್ಟು ಫೋಟೋ ಇದು ವೀಡಿಯೋ ಮಾಡಿಕೊಂಡು ಆಮೇಲೆ ನಾನು ಊಟಕ್ಕೆ ಹೋದೆ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಏನೇನಿತ್ತು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಮಾಮೂಲಿ ಎಲ್ಲ ಕಡೆಯೂ ಇರುತ್ತೆ, ಇವಾಗ ನಾರ್ತು ಸೌತು ಎಲ್ಲ ಇರುತ್ತೆ ಅಲ್ವಾ. ಹಂಗೇ ಇತ್ತು ಇಲ್ಲೂ ಕೂಡ, ರೋಟಿ, ಪನ್ನೀರ್ ಮತ್ತು ಕೋಸಂಬರಿ, ಹೆಸರುಬೇಳೆ. ಅದೊಂಥರ ಅದಕ್ಕೆ ಟ್ವಿಸ್ಟ್ ಕೊಟ್ಟಿದ್ರು, ಏನೋ ಚೆನ್ನಾಗಿತ್ತು ಅದೊಂಥರ. ಹೆಸರುಬೇಳೆ ಕೋಸಂಬರಿ ಮಾಮೂಲಿ ಕೋಸಂಬರಿ ಥರ ಇರಲಿಲ್ಲ, ಏನೋ ಟ್ವಿಸ್ಟ್ ಇತ್ತು. ನಾನು ಕೇಳೋಣ ಅಂದ್ಕೊಂಡೆ, ಆದರೆ ತುಂಬ ಜನ ಇದ್ರಲ್ಲ ಅದಕ್ಕೋಸ್ಕರ ಕೇಳೋಕ್ಕಾಗಲಿಲ್ಲ. ಫಸ್ಟು ಚಾಟ್ಸ್ ಕೌಂಟರು, ಆಮೇಲೆ ಸೂಪು,
ಆಮೇಲೆ ನಾರ್ತ್ ಇಂಡಿಯನ್, ಆಮೇಲೆ ಸೌತ್ ಇಂಡಿಯನ್ ಸಾಂಬಾರ್, ರಸಂ, ಕರ್ಡ್ ರೈಸ್, ಪಿಕಲ್. ಆಮೇಲೆ ಸ್ವೀಟಲ್ಲಿ ಕ್ಯಾರೆಟ್ ಹಲ್ವಾ ಇತ್ತು. ಆಮೇಲೆ ಕೇಕ್ ವಿತ್ ಐಸ್ ಕ್ರೀಮ್ ಇತ್ತು. ಎಲ್ಲ ತುಂಬ ಚೆನ್ನಾಗಿತ್ತು ರೀ, ಊಟ ತುಂಬ ಚೆನ್ನಾಗಿತ್ತು. ಅಟ್ಟಾಯರ್ ಬಿಜ್ ಅಂತ ಸಹಕಾರ ನಗರದ್ದಿದು 5-star ಹೋಟೆಲ್ ಇದೆಯಲ್ಲ ಸಹಕಾರ ನಗರದಲ್ಲಿ, ಅಲ್ಲಿ ಇದು ಇದು ನೋಡಿ, ಇದು ಪೊಟ್ಯಾಟೋನು ಅಲ್ಲ ರೀ, ಏನೋ ಒಂಥರ ಚೆನ್ನಾಗಿತ್ತು ಚಾಟ್ಸು. ನಾನು ತಿಂದಾಗ ಏನಾದರೂ ಅಲ್ಲೇ ಕೇಳ್ತೀನಿ, ಅಕಸ್ಮಾತ್ ಏನಾದರೂ ಹೊಸ್ದಾಗಿ ನನ್ನ ಬಾಯಿಗೆ ಟೇಸ್ಟ್ ಅನಿಸಿದ್ರೆ ಅದನ್ನು ಯಾವುದರಿಂದ ಮಾಡಿರೋದು ಅಂತ ಕೇಳ್ತೀನಿ. ಆದರೆ ತುಂಬ ಜನ ಇದ್ರಲ್ಲ ಇಲ್ಲಿ, ಅವ್ರು ಸರ್ವ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರಲ್ಲ ನೋಡಿ, ಇದೇ ನಾನು ಹೇಳಿದ್ದು. ಇದಕ್ಕೊಂದು ಟ್ವಿಸ್ಟ್ ಇತ್ತು ಟೇಸ್ಟಲ್ಲಿ, ಅದೇನು ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು. ಮಾಮೂಲಿ ಕೋಸಂಬರಿ ಥರ ಅಲ್ಲ, ಆಯಿತಾ? ಇದೇನು ದಾಲು ಮತ್ತು ಕ್ಯಾಪ್ಸಿಕಮ್ ಕರಿ, ಕರ್ಡ್ ರೈಸ್, ಆಮೇಲೆ ವೆಜ್ ಬಿರಿಯಾನಿ, ರಾಯ್ತಾ. ಹೇಳ್ತಾ ಹೋದರೆ ಲಿಸ್ಟು ತುಂಬ ದೊಡ್ಡದಿದೆ. ಯಾರ್ಯಾರಿಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೋ ಹತ್ತಿನಲ್ಲಿ ಅಂದ್ಬಿಟ್ಟು ಎಲ್ಲ ವೆರೈಟಿನೂ ಹೇಳಿ ಮಾಡಿಸಿದ್ದಂಥದ್ದವರು. ಇನ್ನು ಮದುವೆಗಂತೂ ನೋಡಿ, ಶುಗರ್ ಪೇಷಂಟ್ಗಳು ಬಂದರೆ ಅವ್ರಿಗೂ ಊಟ ಮಾಡದೆ ಹೋಗಬಾರ್ದು ಅಂತಂದ್ಬಿಟ್ಟು ಮುದ್ದೆ, ಹಿತ್ಕಿದ ಬೇಳೆ ಸಾಂಬಾರ್ ಎಲ್ಲ ಹೇಳಿದ್ದಾರೆ ಇವರು ಮದುವೆ ಟೈಮ್ಗೆ. ಇವಾಗೆಲ್ಲ ಸ್ವಲ್ಪ ಹಂಗೆ ಅಲ್ವಾ, ಶುಗರ್ ಇರೋರು ಆ ಥರದವರೆಲ್ಲ ಇದ್ದರೆ ಅವ್ರಿಗೆ ತೊಂದರೆ ಆಗಬಾರ್ದು, ಊಟ ಮಾಡದೆ ಹೋಗಬಾರ್ದು ಅಂತನ್ಬಿಟ್ಟು ಆ ಥರ ಮೆನುನ ಪ್ರಿಪೇರ್ ಮಾಡಿಸ್ತಾ ಇದ್ದಾರೆ. ನೋಡಿ, ಈ ಕಟ್ಲೆಟ್ ನೋಡ್ತಿದ್ದೀರಲ್ಲ, ನೋಡಿದ್ರಲ್ಲ, ಸೇಮ್ ನಾನು ಅವಲಕ್ಕಿ ಕಟ್ಲೆಟ್ ಅಂದ್ಬಿಟ್ಟು ಮಾಡಾಕಿದ್ದೀನಿ. ನನ್ನ ಚಾನಲ್ನ ಹೋಗಿ ನೋಡಿ, ನಾನೇನಿದ್ದು ನನಗೆ ಪ್ರಮೋಷನ್ಗೆ ಅಂತ ಹೇಳ್ತಿಲ್ಲ, ಸೇಮ್ ಅದೇ ಟೇಸ್ಟಲ್ಲಿತ್ತು. 5-star ಹೋಟ್ಲಲ್ಲಿ ಮಾಡೋ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನನಗೂ ಬರುತ್ತಲ್ಲ ಈ ಥರ ಮಾಡೋದು ಅಂತ ಖುಷಿ. ನೋಡಿ, ಇದು ಕೃಷ್ಣಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಿನ್ನೆ ಶುಕ್ರವಾರ ಕಡೇ ಶ್ರಾವಣ ಶುಕ್ರವಾರ ಆರತಿ ಇಟ್ಕೊಂಡಿದ್ರು ಕೆಲವೊಂದು ಮನೆಯಲ್ಲಿ, ಕುಂಕುಮ ಕರೆದಿದ್ರು. ಅವ್ರ ಮನೆಗಳಿಗೆ ಹೋದಾಗ ತೆಗೆದಿದ್ದಂಥ ಕ್ಲಿಪ್ಪಿಂಗ್ಸ್ ಇದೆಲ್ಲ. ಇದು ನನ್ನ ಮಗಳ ಅತ್ತೆ ಮನೆಯದು, ಅವರು ಅಷ್ಟೇ ತುಂಬ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಪೂಜೆ ಪುನಸ್ಕಾರ ಎಲ್ಲ. ಮತ್ತು ಒಂದು ನಮ್ಮ ನೈಬರ್ ಮನೆಯವರು, ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಇದ್ರ ಮಧ್ಯೆ ಒಂದೇ ಒಂದು ಮಾತು ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೋಬೇಕು ಅಂತಂದರೆ, ನೋ ಮ್ಯಾಟರ್ ವಾಟ್ ವಿ ಡೂ ಅಟ್ ಸಮ್ ಪಾಯಿಂಟ್ ಇನ್ ಅವರ್ ಲೈಫ್ಸ್, ವಿ ಆಲ್ ಪ್ಲೇ ವಿಲನ್ಸ್ ಇನ್ ಸಮ್ ಒನ್ ಎಲ್ಸ್ ಸ್ಟೋರಿ ಅಂತ. ನಿಜ ಅಲ್ವಾ? ನಾವೆಷ್ಟೇ ಒಳ್ಳೆಯವರಾಗಿ ಬೇರೆಯವ್ರಿಗಿದ್ರೂ ಯಾರ್ದಾರು ಒಬ್ಬರ ಜೀವನದಲ್ಲಿ ನಾವು ಅವ್ರ ವಿಲನ್ ಆಗಿರ್ತೀವಂತೆ, ಪ್ರತಿಯೊಬ್ಬರಿಗೂ ಹಂಗೆ ಅನಿಸ್ತಾ ಇರುತ್ತೆ. ಅದಕ್ಕೆ ನಾವು ಯೋಚನೆ ಮಾಡೋಕ್ಕೆ ಹೋಗಬಾರ್ದು, ನಮಗೆ ನಾವು ಪ್ರಾಮಾಣಿಕವಾಗಿರ್ತೀವಾ ಅಷ್ಟೇ ಮ್ಯಾಟ್ರ್ ಆಗುವಂಥದ್ದು. ಬೇರೆಯವ್ರನ್ನ ಮೆಚ್ಚಿಸ್ಬೇಕು, ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂತ ಕೂತ್ಕೊಂಡ್ರೆ ಆಗೋದೇ ಇಲ್ಲ. ನಮಗೆ ನಾವು ದೇವ್ರಿಗೆ ಪ್ರಾಮಾಣಿಕವಾಗಿರಬೇಕು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮಸ್ಕಾರ.